ನನ್ನ ದೇಶದಲ್ಲಿ ಅದಾಗಲೇ ಮೂರು ಸಲ ಆರ್ ಎಸ್ ಎಸ್ ನಿಷೇಧ ಆಗಿದೆ. ಒಂದು ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಾಗ, ಇನ್ನೊಂದು ತುರ್ತು ಪರಿಸ್ಥಿತಿಯ ಸಂದರ್ಭ, ಮತ್ತೊಂದು ಬಾಬರಿ ಮಸೀದಿ ಧ್ವಂಸ ಆದಂಥ ಸಂದರ್ಭದಲ್ಲಿ. ದಯವಿಟ್ಟು ಎಲ್ಲರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಆರ್ ಎಸ್ ಎಸ್ನ ಬ್ಯಾನ್ ಮಾಡಿ, ಅದೊಂದು ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿ, ಹಾಗೊಂದು ಕೂಗು ಕೇಳಿಬರ್ತಾ ಇದೆ. ನನ್ನ ದೇಶದ ಮಟ್ಟಿಗೆ ಆರ್ ಎಸ್ ಎಸ್ ಬಗ್ಗೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಕೇಳಿದ್ರೆ, ಆರ್ ಎಸ್ ಎಸ್ ಅನ್ನೋ ಸಂಘಟನೆ ಒಂದು ಉದ್ದೇಶವನ್ನು ಇಟ್ಕೊಂಡು, ಅದು ಹಿಂದೂ ರಾಷ್ಟ್ರದ ಉದ್ದೇಶವಿಟ್ಕೊಂಡು, ಭಾರತದ ಸಾರ್ವಭೌಮತ್ವದ ವಿರುದ್ಧವಾದ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಆರ್ ಎಸ್ ಎಸ್ನ ನಡಾವಳಿಗಳನ್ನು ನಾನು ಖಂಡಾತುಂಡವಾಗಿ ವಿರೋಧಿಸ್ತೇನೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಯಾವುದೇ ಒಂದು ದುರುದ್ದೇಶಪೂರಿತ ಉದ್ದೇಶವನ್ನು, ದೇಶದ ಸಾರ್ವಭೌಮತ್ವದ ವಿರುದ್ಧದ ನಡೆಯನ್ನು ಯಾವುದೇ ಸಂಘಟನೆಗಳು ಮಾಡಲಿ, ಯಾರೇ ಮಾಡಲಿ, ಅವರನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ಒಂದು ಬಹಳ ದೊಡ್ಡದಾದಂತಹ ರೂಪುರೇಷೆಗಳನ್ನು ಹಾಕ್ಕೊಂಡು ಅವ್ರು ಹೋಗ್ತಾ ಇರೋದ್ರಿಂದ, ಮತ್ತು ಭಾರತದ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಅವರ ನಡಾವಳಿಗಳು, ಆ ಸಂಘಟನೆ ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದ ಮನಸ್ಥಿತಿಗಳು, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಿದರೆ ಮಾತಾಡಬೇಕಾಗತ್ತೆ. ಅದು ಬದಿಗಿಡೋಣ. ಇದು ನನ್ನ ವೈಯಕ್ತಿಕ ನಿಲುವು. ಇನ್ನು ಆರ್ ಎಸ್ ಎಸ್ನ ಬ್ಯಾನ್ ಮಾಡುವ ಒಂದು ಕೂಗು ಕೇಳಿಬರ್ತಿದೆಯಲ್ಲ, ಅದರ ಹಿಂದೆ ಒಂದು ಖಲಿಸ್ತಾನಿ ಮೂಮೆಂಟ್ ಇದ್ದೇ ಇದೆ. ಖಲಿಸ್ತಾನಿ ಚಳವಳಿ ಬಗ್ಗೆ ನಿಮಗೆಲ್ಲ ನಾಲೆಡ್ಜ್ ಇದ್ದರೆ, ಅದಾಗಲೇ ಭಾರತ ಒಡೆದು ಪಾಕಿಸ್ತಾನ ಆಗಿದೆ, ಈ ಕಡೆ ಬಾಂಗ್ಲಾ ಆಗೋಗಿದೆ, ಈಗ ಪಂಜಾಬ್ ಪ್ರಾಂತ್ಯ ಏನಿದೆ ಆ ಕಡೆ ಪಾಕಿಸ್ತಾನದಲ್ಲಿರುವಂಥ ಪಂಜಾಬು, ಈ ಕಡೆ ಭಾರತದಲ್ಲಿರುವಂಥ ಪಂಜಾಬು, ಇಲ್ಲಿ ಸಿಖ್ ಮೆಜಾರಿಟಿ ಇದೆ, ಸಿಖ್ಖರ ಪಾರುಪತ್ಯ ಇದೆ. ಇದೇ ಖಲಿಸ್ತಾನಿ ಮೂಮೆಂಟಿಗೆ ಸಂಬಂಧಪಟ್ಟ ಹಾಗೆ ಇಂದಿರಾ ಗಾಂಧಿಯವರ ಹತ್ಯೆ ಕೂಡ ನಡೆದಿದ್ದು, ಅದು ನಿಮ್ಮ ತಲೆಯಲ್ಲಿ ಇರಲಿ. ಖಲಿಸ್ತಾನಿ ಮೂಮೆಂಟ್ನ ನಮ್ಮ ದೇಶ ಯಾವುದೇ ಕಾರಣಕ್ಕೂ, ನಮ್ಮ ದೇಶದ ರಾಜತಾಂತ್ರಿಕತೆ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಪ್ರತ್ಯೇಕ ದೇಶ ಬೇಕು, ಏನೇನು ತಲೆನೇ ಕಿತ್ಕೊಂಡ್ಬಿಡ್ತೀರ ದೇಶದ್ದು, ಅದಕ್ಕೆ ಭಾರತ ದೇಶ ಮೊದಲಿನಿಂದಲೂ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಅವರು ಚಳವಳಿ ಮಾಡ್ತಾ ಇದ್ದಾರೆ. ಯಾವಾಗಿಂದ ಚಳವಳಿ ಶುರುವಾಗಿರೋದು? ಸಿಖ್ ಪ್ರತ್ಯೇಕ ರಾಷ್ಟ್ರದ ಚಳವಳಿ. ನಮಗೆ ಸಪ್ರೇಟ್ ಆದಂಥ ದೇಶ ಬೇಕು. ನಮ್ಮ ಹಾವಭಾವ, ನಮ್ಮ ದೇವರು ದಿಂಡರು, ನಮ್ಮ ಸಂಸ್ಕಾರ ಸಂಸ್ಕೃತಿ ಕಂಪ್ಲೀಟ್ ವಿಭಿನ್ನವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಹಿಂದೂನು ಅಲ್ಲ, ಆ ಕಡೆ ಮುಸಲ್ಮಾನೂ ಅಲ್ಲ, ಯಾವುದಲ್ಲ, ನಾವು ಸಿಖ್ಖರು. ನಾವೇ ಪ್ರತ್ಯೇಕ ಧರ್ಮ. ನಮ್ಮದೇ ಒಂದಿಷ್ಟು ಸಂಖ್ಯೆ ಒಂದು ಪ್ರಾಂತ್ಯದಲ್ಲಿ ತುಂಬ ಜಾಸ್ತಿ ಇದೆ. ಆ ಪ್ರದೇಶವನ್ನೆಲ್ಲ ನಾವು ಒಟ್ಟು ಮಾಡಿ ನೋಡಿ, ಭಾರತದಲ್ಲಿ ನಿಮಗೆ ಹಿಮಾಚಲ ಪ್ರದೇಶ ಬರುತ್ತೆ, ಚಂಡೀಗಢ ಹರಿಯಾಣ ಬರುತ್ತೆ, ಶಿಮ್ಲಾ ಮತ್ತು ಪಾಕಿಸ್ತಾನದಲ್ಲಿರುವಂಥ ಲಾಹೋರ್ನ ಖಲಿಸ್ತಾನದ ರಾಜಧಾನಿಯಾಗಿ ಪ್ರಸ್ತಾಪ ಮಾಡಿ ಈ ಹೋರಾಟ ನಡೀತಾನೆ ಇದೆ. ಹೀಗಿರಬೇಕಾದ್ರೆ ಈ ದೇಶವನ್ನು ಮತ್ತೊಂದು ಭಾಗ ಮಾಡೋದಕ್ಕೆ, ಒಡೆಯೋದಕ್ಕೆ ನಾವು ಬಿಡಲ್ಲ ಅನ್ನೋದು 1947 ಸ್ವಾತಂತ್ರ್ಯ ಬಂದ ನಂತರ ಭಾರತದ ನೆಲೆ. ಬಟ್ 1930 ಹೋರಾಟ ನಡೀತಿದೆ. ಆವಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಿದ್ದಂತಹ ಭಾರತ ಸಿಖ್ಖರ ಈ ಬೇಡಿಕೆಯನ್ನು ಅಥವಾ ಈ ಹೋರಾಟವನ್ನು ದೊಡ್ಡ ಮಟ್ಟಿಗೆ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಈ ಖಲಿಸ್ತಾನಿ ಮೂಮೆಂಟನ್ನು ಯಾವುದೇ ರೀತಿಯಲ್ಲಿ ಕನ್ಸಿಡರ್ ಮಾಡಲಿಲ್ಲ. ಆದರೆ 1947 ಭಾರತ ದೇಶ ಹುಟ್ಟಿದ ಮೇಲೆ ಖಲಿಸ್ತಾನಿ ಮೂಮೆಂಟ್ಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಹತ್ತಿಕ್ಕುವಂಥ ಪ್ರಯತ್ನವನ್ನೇ ಮಾಡಿತು. ಅದು ಎಲ್ಲಿವರೆಗೂ ಬಂದು ನಿಂತಿದೆ ಅಂದರೆ, ಇವತ್ತು ಭಾರತ ದೇಶದಲ್ಲಿ ಕೂತು ಖಲಿಸ್ತಾನಿ ಚಳವಳಿಗಳನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿರುವಂಥ ಹೋರಾಟಗಾರರನ್ನ ಸಿಖ್ಖರನ್ನು ಚಳವಳಿಗೆ ಪ್ರೇರೇಪಿಸುವಂತಹ ಅಥವಾ ಕುಂಭಕ್ಕೂ ನೀಡುವಂಥ ಕೆಲಸವನ್ನು ಬೇರೆ ಬೇರೆ ದೇಶಗಳಲ್ಲಿ ಕುಂತು ಖಲಿಸ್ತಾನಿ ನಾಯಕತ್ವ ಆ ಥರದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಬಹುತೇಕ ಖಲಿಸ್ತಾನಿ ನಾಯಕರು ಕೆನಡಾ ದೇಶದಲ್ಲಿ ಕೂತ್ಕೊಂಡು ಎಲ್ಲ ಆಪರೇಟ್ ಮಾಡ್ತಿದ್ದಾರೆ. ಅಲ್ಲೊಂದು ಅವರು ಪಕ್ಷವನ್ನು ಕಟ್ಕೊಂಡಿದ್ದಾರೆ, ಅಲ್ಲಿನ ರಾಜತಾಂತ್ರಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ. ಅಲ್ಲಿ ಕುಂತೆ ಭಾರತದಲ್ಲಿ ಖಲಿಸ್ತಾನಿ ಎಂಬ ಸಪ್ರೇಟ್ ಆದಂಥ ಒಂದು ದೇಶವನ್ನು ಕಟ್ಟೋದಕ್ಕೆ ಹುನ್ನಾರವನ್ನು ನಡೆಸ್ತಿದ್ದಾರೆ. ಅದಕ್ಕೋಸ್ಕರ ಉಗ್ರ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ನಿರ್ದಿಷ್ಟವಾಗಿ ಖಲಿಸ್ತಾನಿ ಮುಖಂಡರು ಎಂದುಕೊಂಡವರು ಭಾರತ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳಿಗೆ ಪ್ರೇರೇಪಣೆ ನೀಡ್ತಾ ಇರೋರು, ಭಾರತವನ್ನು ಒಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರೋರನ್ನು ಗುರುತಿಸಿ
ಅವರನ್ನ ಭಯೋತ್ಪಾದಕರು ದೇಶದ್ರೋಹಿಗಳು ಅಂತ ಹೇಳಿ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಆ ಪೈಕಿ ಕೆಲವರನ್ನ ಕೆನಡಾದಲ್ಲಿ ಅಥವಾ ವಿದೇಶದಲ್ಲಿ ಕೊಲೆ ಆಗುತ್ತಿರುವ ಕೊಲೆ ಮಾಡುತ್ತಿರುವಂತಹ ಪ್ರವೃತ್ತಿ ನಡೀತಿದೆ. ಭಾರತ ದೇಶವೇ ಸುಪಾರಿ ನೀಡಿ ಈ ಕೊಲೆಗಳನ್ನು ಮಾಡಿಸ್ತಾ ಇದೆ. ಭಾರತ ದೇಶದ ರಾಜತಾಂತ್ರಿಕತೆ, ಭಾರತ ದೇಶದ ರಾ, ಭಾರತದ ಜೈಲಿನಲ್ಲಿರುವ ಗ್ಯಾಂಗ್ಸ್ಟರ್ಗಳನ್ನು ಬಳಸಿಕೊಂಡು ಕೆನಡಾದಲ್ಲಿರುವ, ವಿದೇಶದಲ್ಲಿರುವ, ಮೊನ್ನೆ ಮೊನ್ನೆ ಅಮೆರಿಕದಲ್ಲೊಬ್ಬನ್ನ ಹೀಗೆ ಕೊಲೆ ಮಾಡೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಇವರು ನಡೆಸ್ತಾ ಇದ್ದಾರೆ. ಈ ಕಾರಣಕ್ಕೆ ಅಮೆರಿಕ ಕೂಡ ಭಾರತವನ್ನು ಪ್ರಶ್ನೆ ಮಾಡಿದೆ. ಕೆನಡಾ ಮತ್ತು ಭಾರತದ ರಾಜತಾಂತ್ರಿಕತೆಯಲ್ಲಿ ಬಿಕ್ಕಟ್ಟು ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಫುಟವಾದ ಡೀಟೇಲ್ಸ್ನ ನಾವು ನೋಡ್ಕೊಂಬರೋಣ. ಸ್ನೇಹಿತರೆ, 2023 ಜೂನ್ ತಿಂಗಳಲ್ಲಿ ಕೆನಡಾದಲ್ಲಿ ಖಲಿಸ್ತಾನಿ ಮುಖಂಡ, ಖಲಿಸ್ತಾನಿ ವಿಮೋಚನಾ ಚಳವಳಿಯ ನಾಯಕ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆ ಮಾಡ್ತಾರೆ. ಅವರು ಸಿಖ್ ಮಂದಿರದಿಂದ ಹೊರಗೆ ಬರ್ತಾ ಇರಬೇಕಾದ್ರೆ ಅವರನ್ನ ಶೂಟೌಟ್ ಮಾಡಿ ಕೊಲೆ ಮಾಡ್ತಾರೆ. ಆ ಕೊಲೆಯನ್ನು ಭಾರತದ ಹೈಕಮಿಷನರ್, ಕೆನಡಾದಲ್ಲಿರುವಂಥ ಭಾರತದ ಹೈಕಮಿಷನರ್ ಸಂಜಯ್ ಕುಮಾರ್ ವರ್ಮಾ ತನ್ನ ಏಜೆಂಟ್ಗಳನ್ನು ಬಿಟ್ಟು ಹತ್ಯೆ ಮಾಡಿಸಿದ್ದಾನೆ. ಹಾಗಂತ ಕೆನಡಾ ಸರ್ಕಾರದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹೇಳಿಕೆಯನ್ನು ಕೊಡ್ತಾರೆ ಮತ್ತು ಕೆನಡಾದಲ್ಲಿರುವಂಥ ರಾಜತಾಂತ್ರಿಕ ಅಧಿಕಾರಿಗಳ ತನಿಖೆಗೆ ಕೆನಡಾ ಸರ್ಕಾರ ಮುಂದಾಗುತ್ತೆ. ಇದರಿಂದ ಕೆನಡಾ ಭಾರತ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಹೆಚ್ಚಾಗುತ್ತೆ. ಕೆನಡಾ ಭಾರತವನ್ನು ರಷ್ಯಾ ಮನಸ್ಥಿತಿಗೆ ಹೋಲಿಕೆ ಮಾಡುತ್ತೆ. ಅಂದರೆ ಇನ್ನೊಂದು ದೇಶಕ್ಕೆ ಅಕ್ರಮವಾಗಿ ನುಗ್ಗಿ ಕೊಲ್ಲುವಂತಹ ಪ್ರವೃತ್ತಿ ರಷ್ಯಾ ದೇಶಕ್ಕಿತ್ತು, ಈಗ ಭಾರತ ದೇಶಕ್ಕಿದೆ ಅಂತ ಹೇಳ್ತಾರೆ. ಆದರೆ ನಿಜ್ಜರ್ ಹತ್ಯೆ ಮಾಡಿಸಿದ್ದು ನಾನಲ್ಲ ಅಂತ ಭಾರತ ರಿಪ್ಲೈ ಕೊಡುತ್ತೆ. ಭಾರತದ ಹೈಕಮಿಷನರ್ ಮತ್ತು ಇತರ ರಾಜತಾಂತ್ರಿಕ ಅಧಿಕಾರಿಗಳ ತನಿಖೆಗೆ ಒಳಪಡಿಸುವ ಕೆನಡಾದ ನಡೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸುವ ಭಾರತ ನವದೆಹಲಿಯಲ್ಲಿರುವ ಕೆನಡಾ ಡೆಪ್ಯೂಟಿ ಹೈಕಮಿಷನರ್ ಸ್ಟೀವರ್ಟ್ ವೀಲರ್ ಅವರನ್ನು ಕರೆಸಿ ಈ ಬಗ್ಗೆ ವಿವರಣೆಯನ್ನು ಕೇಳುತ್ತೆ. ಅವರು ನಿಜರ್ ಹತ್ಯೆ ಪ್ರಕರಣದಲ್ಲಿ ಭಾರತದ ಏಜೆಂಟರ ಪಾತ್ರ ಇರೋದನ್ನು ಸಾಬೀತುಪಡಿಸುವ ನಂಬಲರ್ಹ ಪುರಾವೆಗಳನ್ನು ಒದಗಿಸುತ್ತಾರೆ ಅಂತ ಅವ್ರು ಹೇಳ್ತಾರೆ. ಭಾರತ ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. 36 ವರ್ಷಗಳಷ್ಟು ಸೇವಾ ಅನುಭವ ಹೊಂದಿರುವ ಸಂಜಯ್ ಕುಮಾರ್ ವರ್ಮಾ ಜಪಾನ್, ಸುಡಾನ್, ಇಟಲಿ, ಟರ್ಕಿ, ವಿಯೆಟ್ನಾ, ಚೀನಾದಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಕೆನಡಾ ಸರ್ಕಾರ ಅವರ ಮೇಲೆ ಮಾಡಿರೋ ಆರೋಪ ಹಾಸ್ಯಾಸ್ಪದ, ಅದನ್ನು ಕಡೆಗಣಿಸ್ತೇವೆ ಅಂತ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆ ಕೊಡುತ್ತೆ. ಇದೇ ಸಂದರ್ಭದಲ್ಲಿ ಭಾರತದ 6 ರಾಜತಾಂತ್ರಿಕ ಅಧಿಕಾರಿಗಳನ್ನು ಕೆನಡಾ ಸರ್ಕಾರ ಗಡೀಪಾರು ಮಾಡುತ್ತೆ. ಬೆನ್ನಿಗೆ ಭಾರತ ಕೂಡ ಕೆನಡಾದ 6 ರಾಜತಾಂತ್ರಿಕ ಅಧಿಕಾರಿಗಳಿಗೆ ದೇಶ ತೊರೆಯುವಂತೆ ಸೂಚನೆ ನೀಡುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಆರಂಭದಲ್ಲಿ ಹೇಳಿದ್ದೀನಿ. ಖಲಿಸ್ತಾನ ಅನ್ನೋ ದೇಶವನ್ನು ಕಟ್ಟೋದಕ್ಕೆ, ಪ್ರತ್ಯೇಕವಾದ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ ಸುದೀರ್ಘವಾದ ಹೋರಾಟವನ್ನು ಮಾಡ್ಕೊ ಬಂದಿದ್ದಾರೆ. ಆ ಮೂಮೆಂಟನ್ನು ಭಾರತ ಆಗಲಿ, ಆ ಕಡೆ ಪಾಕಿಸ್ತಾನ ಆಗಲಿ ಹತ್ತಿಕ್ಕೋ ಪ್ರಯತ್ನವನ್ನೇ ಮಾಡುತ್ತೆ. ನಮ್ಮ ದೇಶದೊಳಗಡೆ ಕೂತ್ಕೊಂಡು ಆ ಥರದ ಕೃತ್ಯವನ್ನು ಮಾಡಿದ್ರೆ ಹೇಗೆ ನುಗ್ಗಿ ನಮ್ಮನ್ನು ಹೊಡಿಬೋದು ಅನ್ನೋ ಭಯದಲ್ಲಿ ಬೇರೆ ದೇಶದಲ್ಲಿ ಕೂತ್ಕೊಂಡು ಈ ದೇಶದ ಒಳಗಡೆ ಈ ಥರದ ಕೃತ್ಯವನ್ನು ಆಪರೇಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವರನ್ನು ನಿರ್ದಿಷ್ಟವಾಗಿ ಗುರುತಿಸಿ ಭಯೋತ್ಪಾದಕರು ಅಂತ ಭಾರತ ದೇಶ ಘೋಷಣೆ ಮಾಡಿದೆ. ಅದರ ಜೊತೆ ಕೆನಡಾದಲ್ಲಿ ನಿರ್ದಿಷ್ಟವಾಗಿ ಇಂತಿಂಥವರು ಕೊಲೆ ಆಗ್ತಾ ಇರೋದ್ರಿಂದ ಭಾರತ ಸರ್ಕಾರವೇ ಮಾಡಿಸ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಸರ್ಕಾರವೇ ಸ್ಟೇಟ್ಮೆಂಟ್ ಕೊಡುವ ಮಟ್ಟಿಗೆ ಎರಡು ದೇಶಗಳ ನಡುವೆ ಸಂಬಂಧ ಬಿಗಡಾಯಿಸುತ್ತೆ. 2020 ನಿಜ್ಜರ್ ಹಾಗೂ ಗುರು ಪಂತ್ವಂತ್ ಸಿಂಗ್ ಅಂತ ಮೊನ್ನೆ ಅಷ್ಟೇ ಭಾರತದ ಏರ್ ಇಂಡಿಯಾ ವಿಮಾನಗಳನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇವರಿಬ್ಬರನ್ನ ಭಯೋತ್ಪಾದಕರು ಅಂತ ಭಾರತ ಘೋಷಣೆ ಮಾಡುತ್ತೆ. ಈ ಗುರು ಪಂತ್ವಂತ್ ಸಿಂಗ್ ಪನ್ನುನ ಯಾರಂದ್ರೆ ನಿಜ್ಜರ್ ಹತ್ಯೆಗೆ ಸಂಬಂಧಿಸಿದಂತೆ ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವ ಬೆದರಿಕೆ ಹಾಕಿದ ಖಲಿಸ್ತಾನಿ ಭಯೋತ್ಪಾದಕ ಮತ್ತು ನಿಷೇಧಿತ ಪ್ರತ್ಯೇಕತಾವಾದಿ ಸಂಘಟನೆ ಸಿಕ್ಸ್ ಫಾರ್ ಜಸ್ಟಿಸ್ ಮುಖ್ಯಸ್ಥ. ಈ ಗುರು ಪಂತ್ವಂತ್ ಸಿಂಗ್ ಪನ್ನುನ್ ವಿರುದ್ಧ ಸರ್ಕಾರ ಕ್ರ್ಯಾಕ್ ಡೌನ್ ಕಾರ್ಯಾಚರಣೆ ಆರಂಭ ಮಾಡಿದೆ. ಪಂಜಾಬ್ನ ಚಂಡೀಗಢದಲ್ಲಿರುವ ಅವನ ಮನೆಯನ್ನು, ಅಮೃತಸರದಲ್ಲಿ ಆತನ ಭೂಮಿಯನ್ನು ವಶಪಡಿಸಿಕೊಂಡಿದೆ. ಈ ಪನ್ನೂನ್ ಪಂಜಾಬ್ನಲ್ಲಿ 3 ದೇಶದ್ರೋಹ ಸೇರಿದಂತೆ 22 ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಿದ್ದಾನೆ. ಇತ್ತೀಚೆಗಷ್ಟೇ ಸಿಖ್ ವಿರೋಧಿ ದಂಗೆಯ 40th ವಾರ್ಷಿಕೋತ್ಸವದಲ್ಲಿ ಭಾರತದ ಏರ್ ಇಂಡಿಯಾ ವಿಮಾನಗಳನ್ನು ಗುರಿಯಾಗಿಸಿ ತಾಳೆ ಮಾಡ್ತೀವಿ ಅಂತ ಹೇಳಿದ್ದ. ਕਿ ਏਅਰ ਇੰਡੀਆ ਦੁਨੀਆ ਦੇ ਵਿੱਚ ਚੱਲਣ ਨਹੀਂ ਦਿੱਤੀ ਜਾਏਗੀ। ਸਿੱਖ ਪੰਥ ਵਾਲਿਓ, 19 ਨਵੰਬਰ ਤੋਂ ਬਾਅਦ ਏਅਰ ਇੰਡੀਆ 'ਚ ਸਫ਼ਰ ਨਹੀਂ ਕਰਨਾ, ਜਾਨ ਨੂੰ ਖਤਰਾ ਹੋ ਸਕਦਾ ਹੈ। ਔਰ ਸਾਡਾ ਇਹ ਸੁਨੇਹਾ ਹੈ ਭਾਰਤ ਨੂੰ, ਇੰਦਰਾ ਗਾਂਧੀ ਇੰਟਰਨੈਸ਼ਨਲ ਏਅਰਪੋਰਟ 19 ਨਵੰਬਰ ਨੂੰ ਬੰਦ ਰਹੇਗਾ। ਇਹ 19 ਨਵੰਬਰ ਉਹੀ ਹੈ ਜਿੱਦਣ ਵਰਲਡ ਟੈਰਰ ਕੱਪ ਦਾ ਫਾਈਨਲ ਵੀ ਹੈ। ਦੁਨੀਆ ਦੇ ਵਿੱਚ ਦੱਸ ਦਿੱਤਾ ਜਾਏਗਾ ਕਿ ਭਾਰਤ ਨੇ, ਹਿੰਦੁਸਤਾਨ ਨੇ ਸਿੱਖਾਂ ਦੀ ਨਸਲਕੁਸ਼ੀ ਕੀਤੀ ਸੀ ਤੇ ਇਹ ਏਅਰਪੋਰਟ ਦਾ ਨਾਂ ਸ਼ਹੀਦ ਬੇਅੰਤ ਸਿੰਘ, ਸ਼ਹੀਦ ਸਤਵੰਤ ਸਿੰਘ ਖਾਲਿਸਤਾਨ ਏਅਰਪੋਰਟ ਹੋਏਗਾ ਜਦੋਂ ਪੰਜਾਬ ਆਜ਼ਾਦ ਕਰਵਾਇਆ ਜਾਏਗਾ। ਨਿਜ਼ਾਰ ਮਾਦਰੀ ਅਮਰੀਕਾ ਦਾ ਨੇਲਦਲ್ਲੀ
गुरपंत वन सिंग पन्नून हत्या यत्न भारत नडसिदे अंत अमेरिका हेळिके कोट्टितो भारत अदन्न निराकरिसितो हीगिरुवाग इवेल्लदर मुंदुवरेद भागवागि ईग राष्ट्रीय स्वयं सेवक संघवन्न केनडदल्लि उग्र संघटने अंत परिगणिसुव मूलक निषेध माडबेकु हागू ಭಾರತದ ಮೇಲೆ ದಿಗ್ಬಂಧನ ವಿಧಿಸಬೇಕು ಅಂತ ಕೆನಡಾದ ಎನ್ಡಿಪಿ ಸಂಸದರು ಆಗ್ರಹ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯನ್ನ ಜನಾಂಗೀಯವಾದಿಗಳು ಅಂತ ಕರೆದಿದ್ದು ಜನಾಂಗೀಯ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡುವ ಪಕ್ಷ ಅಂತ ಬಣ್ಣಿಸಿದ್ದಾರೆ. ಭಾರತದ ಜೊತೆ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳುವುದನ್ನು ತಕ್ಷಣ ನಿಲ್ಲಿಸಬೇಕು ಹಾಗೂ ಕೆನಡಾದಿಂದ ಶಸ್ತ್ರಾಸ್ತ್ರ ಪೂರೈಕೆಯನ್ನು ನಿಷೇಧಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕೆನಡಾದ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಚರ್ಚೆ ವೇಳೆ ಎನ್ಡಿಪಿ ಮುಖಂಡರು ಭಾರತದಲ್ಲಿ ಸಿಕ್ಕರು ಭಯಭೀತರಾಗಿದ್ದಾರೆ, ಅವರು ಗಡಿಪಾರು ಭೀತಿ ಎದುರಿಸುತ್ತಿದ್ದಾರೆ, ವಿದೇಶದಲ್ಲಿ ಅವರ ಹತ್ಯೆ ನಡೀತಿದೆ, ಭಾರತದ ಜೈಲಿನಲ್ಲಿರುವ ಗ್ಯಾಂಗ್ಸ್ಟರ್ಗಳನ್ನು ಕೃತ್ಯಕ್ಕೆ ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಬಳಸಿಕೊಳ್ಳುತ್ತಿದೆ ಅಂತ ನೇರವಾಗಿ ಅಮಿತ್ ಶಾ ಅವರನ್ನು ಬೊಟ್ಟು ಮಾಡಿದ್ದು ಆರ್ಎಸ್ಎಸ್ ಉಗ್ರ ಸಂಘಟನೆ ಅಂತ ಘೋಷಿಸಿ ನಿಷೇಧಿಸುವಂತೆ ಆಗ್ರಹ ಮಾಡಿದೆ. ಖಲಿಸ್ತಾನಿ ನಾಯಕರ ಹತ್ಯೆ ಅಥವಾ ಖಲಿಸ್ತಾನಿ ಮೂಮೆಂಟ್ಗೆ ತುಂಬ ದೊಡ್ಡ ಮಟ್ಟದ ಬೆದರಿಕೆ ಆರ್ಎಸ್ಎಸ್. ಆರ್ಎಸ್ಎಸ್ ಸಿಖ್ಖರನ್ನು ಕೊಲೆ ಮಾಡ್ತಿದೆ, ಸಿಖ್ಖರು ಭಯಭೀತರಾಗಿ ಬದುಕ್ತಿದ್ದಾರೆ, ಅವರು ಗಡಿಪಾರಿನ ಭೀತಿ ಅನುಭವಿಸ್ತಿದ್ದಾರೆ. ಹೋಗಿ ಭಾರತನೇ ಬೇಡಪ್ಪ, ನಾವು ಇಲ್ಲಿ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋಣ ಅಂದರೆ ಇಲ್ಲಿಗೂ ನುಗ್ಗಿ ಬಂದು ಹೊಡಿತಾ ಇದ್ದಾರೆ. ಭಾರತ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ಅಥವಾ ಬಿಜೆಪಿ ಗೌರ್ಮೆಂಟ್ ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದೆ. ಅವರ ಕೃಪಾ ಪೋಷಿತ ನಾಟಕ ಮಂಡಳಿ ಅವ್ರು ಹೇಳಿರೋದು ಗ್ಯಾಂಗ್ಸ್ಟರ್ಗಳನ್ನು, ಭಾರತದ ಜೈಲಿರುವಂಥ ಗ್ಯಾಂಗ್ಸ್ಟರ್ಗಳನ್ನು, ರಾ ಏಜೆಂಟ್ಗಳನ್ನು ಇವರೆಲ್ಲ ಬಳಸ್ಕೊಂಡು ಈ ಥರದ ಕೃತ್ಯವನ್ನು ಮಾಡ್ತಾ ಇದೆ. ಭಾರತದ ಆರ್ ಎಸ್ ಎಸ್ ಕೆನಡಾದಲ್ಲೂ ಕೂಡ ಆ್ಯಕ್ಟಿವ್ ಇದೆ. ಕೆನಡಾದಲ್ಲಿ ಆರ್ ಎಸ್ ಎಸ್ನ ನೀವು ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ನಿಷೇಧ ಮಾಡಬೇಕು, ಅದರ ಜೊತೆಗೆ ಭಾರತಕ್ಕೆ ದಿಗ್ಬಂಧನವನ್ನು ವಿಧಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಏನಾಗುತ್ತೆ ನೋಡಬೇಕು. ಈ ಹಂತದಲ್ಲಿ ಅವನು ಪನ್ನೂನು ಅಮೇರಿಕದಲ್ಲಿ ಅವನ ಮೇಲೇನೋ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಆಯ್ತಂತೆ, ಅದನ್ನು ಭಾರತವೇ ಮಾಡಿದೆ ಅಂತ ಹೇಳ್ಬಿಟ್ಟು ಅಮೇರಿಕನೇ ಡೈರೆಕ್ಟಾಗಿ ಹೇಳ್ತಾ ಇದೆ, ಭಾರತ ನಿರಾಕರಣೆ ಮಾಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ ಈ ಥರ ಎಲ್ಲ ನಡೀತದೆ ಜಾಗತಿಕವಾಗಿ. ಒಂದು ಕೆನಡಾ ದೇಶದಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ಕೂಗು ಕೇಳಬಂದಿದೆ. ಆದರೆ ಆ ಕಾನ್ಸೆಪ್ಟ್ ಬೇರೆ ಇದೆ, ಅಲ್ಲೊಂದು ಖಲಿಸ್ತಾನಿ ಮೂಮೆಂಟ್ ಇದೆ, ಇನ್ನೊಂದಿದೆ ಅವರ ಆಗ್ರಹ ಅವರ ವಿಚಾರ ಅದು ಬೇರೆ. ಆದರೆ ನನ್ನ ದೇಶದೊಳಗಡೆ ಕೂಡ ಆಗಾಗ ಆರ್ ಎಸ್ ಎಸ್ ನಿಷೇಧ ಮಾಡಿ, ಹಾಗೆ ಮುಸ್ಲಿಂ ವಿರುದ್ಧ ಕೆಲವು ಸಂಘಟನೆ ಬಿ ಎಫ್ ಐ ಇನ್ನೊಂದೆಲ್ಲ ನಿಷೇಧ ಆದಾಗ ನನ್ನ ರಾಜ್ಯದಲ್ಲೂ ಅಥವಾ ನಮ್ಮ ದೇಶದಲ್ಲೂ ಆರ್ ಎಸ್ ಎಸ್ ನಿಷೇಧ ಆಗಬೇಕು ಅಂತ ಕೇಳಿಬಂತು. ಹಾಗೆ ನನ್ನ ದೇಶದಲ್ಲಿ ಅದಾಗಲೇ ಮೂರು ಸಲ ಆರ್ ಎಸ್ ಎಸ್ ನಿಷೇಧ ಆಗಿದೆ. ಒಂದು ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಗ, ಇನ್ನೊಂದು ತುರ್ತು ಪರಿಸ್ಥಿತಿಯ ಸಂದರ್ಭ, ಮತ್ತೊಂದು ಬಾಬ್ರಿ ಮಸೀದಿ ಧ್ವಂಸ ಆದಂಥ ಸಂದರ್ಭದಲ್ಲಿ. ಆರ್ ಎಸ್ ಎಸ್ ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ದೇಶದ ಸಾರ್ವಭೌಮತ್ವದ ವಿರುದ್ಧದ ನಡೆಯನ್ನು ಹೊಂದಿರೋದ್ರಿಂದ ಆಗಾಗ್ಗೆ ಈ ದೇಶದಲ್ಲಿ ನಡೆಯುವಂಥ ಭಾಳ ದೊಡ್ಡದಾದಂಥ ಇನ್ಸಿಡೆಂಟ್ಗಳ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ನಿಷೇಧ ಮಾಡಲಾಗಿದೆ. ವೆರಿ ಸಿಂಪಲ್, ಮಹಾತ್ಮ ಗಾಂಧೀಜಿಯನ್ನು ಕೊಂದ ಕ್ಷಣ ಆರ್ ಎಸ್ ಎಸ್ನ ನಿಷೇಧ ಮಾಡುತ್ತೆ ಅಂದರೆ ಆ ಕೊಲೆಯಲ್ಲಿ ಆರ್ ಎಸ್ ಎಸ್ನವರು ಭಾಗಿಯಾಗಿದ್ದಾರೆ. ಆರ್ ಎಸ್ ಎಸ್ನಲ್ಲಿದ್ದಂಥ ನಾಥರಾಮ್ ಗೋಡ್ಸೆ ಆ ಕೊಲೆಯನ್ನು ಮಾಡಿದ್ದ, ಆತನನ್ನು ಮುಂದೆ ಬಿಟ್ಟು ಕೊಲೆ ಮಾಡಿಸಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಆರೋಪ. ಅದಾದಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವರೆಲ್ಲ ಈ ಕೇಸ್ನಲ್ಲಿ ಖುಲಾಸೆ ಆಗ್ತಾರೆ. ಈ ಕ್ಷಣಕ್ಕೂ ಪ್ರಗತಿಪರ ವಲಯ, ಎಡಚಿಂತಕರು, ಕಮ್ಯುನಿಸ್ಟ್ರು ಇವರೆಲ್ಲರೂ ಆರ್ ಎಸ್ ಎಸ್ನ ನಿಷೇಧ ಆಗಬೇಕು ಅಂತ ನನ್ನ ದೇಶದಲ್ಲಿ ಬಯಸ್ತಿದ್ದಾರೆ. ಬಟ್ ಆರ್ ಎಸ್ ಎಸ್ಸಿನ ಆಧಾರದಲ್ಲಿ, ಆರ್ ಎಸ್ ಎಸ್ಸಿನ ಬುಡದ ಮೇಲೆಯೇ ಬಿ ಜೆ ಪಿ ಅನ್ನುವಂಥ ಒಂದು ಸಾಮ್ರಾಜ್ಯ, ಬಿ ಜೆ ಪಿ ಅನ್ನುವಂಥ ಒಂದು ಪಕ್ಷ, ಬಿ ಜೆ ಪಿ ಅನ್ನುವಂಥ ಒಂದು ಗೌರ್ಮೆಂಟ್ ಹುಟ್ಟಿಕೊಂಡಿರೋದ್ರಿಂದ ಇವತ್ತು ಆರ್ ಎಸ್ ಎಸ್ ಈ ದೇಶದ ರಾಜತಾಂತ್ರಿಕ ವಿಭಾಗದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತಿದೆ, ನಿರ್ವಹಿಸುತ್ತಿದೆ. ಹಾಗಾಗಿ ಭಾರತ ದೇಶದಲ್ಲಿ ಸದ್ಯಕ್ಕೆ ಮುಂಚೂಣಿಯಲ್ಲಿರುವ, ಭಾರತ ದೇಶದಲ್ಲಿ ಪಾರುಪತ್ಯ ಬೆರೆಯುತ್ತಿರುವಂಥ ಆರ್ ಎಸ್ ಎಸ್ಸನ್ನು ಕೆನಡಾದಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟು ಖಲಿಸ್ತಾನಿ ಮೂಮೆಂಟಿನ ಪರವಾಗಿ ಎನ್ ಡಿ ಪಿ ರಾಜಕೀಯ ಪ್ರತಿನಿಧಿಗಳು ಒತ್ತಾಯ ಮಾಡಿದ್ದಾರೆ. ಏನಾಗುತ್ತೆ ಕಾದು ನೋಡೋಣ. ಒಟ್ಟಿನಲ್ಲಿ ದೇಶ ದೇಶಗಳ ನಡುವಿನ ಸಂಘರ್ಷ ಆರ್ ಎಸ್ ಎಸ್ವರೆಗೂ ಬಂದ್ಬಿಟ್ಟಿದೆ. ದೇಶದೊಳಗಡೆ ಬೇರೆ ಕತೆ, ದೇಶ ದೇಶಗಳ ನಡುವೆನೂ ಕೂಡ ಆರ್ ಎಸ್ ಎಸ್ಸಿಂದೇ ಒಂದು ಕತೆ. ಏನಾಗುತ್ತೆ ವೈಟ್ ಅಂಡ್ ಸಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.